ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ವಿದ್ಯುತ್ ಸಂಪರ್ಕವಿಲ್ಲದೆ ದಿನನಿತ್ಯ ಕತ್ತಲಲ್ಲಿ ಜೀವನ ಕಳೆಯುತ್ತಿದ್ದಾರೆ ಗೋಕಾಕ್ನ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಷ್ಟ ಅನುಭವಿಸುತ್ತಿರುವ ಜನ. ಸೆಪ್ಟೆಂಬರ್ 16ರಂದು ಬೃಹತ್ ಪಾದಯಾತ್ರೆ ನಡೆಸಲಾಗುವುದು. ಅಶೋಕ್ ಪೂಜಾರಿ. ಸಂತ್ರಸ್ತರಿಗೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿದ್ದಾರೆ. ಈ ಕೂಡಲೇ ಪರಿಹಾರವನ್ನು ನೀಡಿ. ಕೇಂದ್ರ ಸರ್ಕಾರದ ವಿರುದ್ಧ ಜಮಖಂಡಿಯಲ್ಲಿ ಪ್ರತಿಭಟನೆ. ಮಂಡ್ಯದ ಮಡುವಿನ ಕೋಡಿ ಕೆರೆ ಭರ್ತಿ ಹಿನ್ನೆಲೆ ಕೆರೆ ಏರಿ ಒಡೆಯುವ ಭೀತಿಯಲ್ಲಿ ಜನ. ಸ್ಥಳಕ್ಕೆ ಎಡಬಲಿ ವೀರಣ್ಣ ಭೇಟಿ ನೀಡಿ ಪರಿಶೀಲನೆ. ಈಗ ವಾರ್ತೆಗಳ ವಿವರ. ಮಹರ್ಷಿ ಆನಂದ ಗುರುಜಿಯವರ ಹುಟ್ಟುಹಬ್ಬದ ನಿಮಿತ್ತ ಬೈಲಹೊಂಗುಲದ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿ ನೇತೃತ್ವದಲ್ಲಿ ಬಡ ಜನರಿಗೆ ಉಚಿತ ಔಷಧ ವಿತರಿಸುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು. ನಂತರ ಡಾಕ್ಟರ್ ವೇದಮೂರ್ತಿ ಮಹಾಂತೇಶ್ ಶಾಸ್ತ್ರಿ ಆರಾಧ್ರಿ ಮಠ ಮಾತನಾಡಿ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಶಕ್ತಿ ಆನಂದ್ ಗುರುಜಿ ಅವರಿಗಿದೆ. ಸಾಮಾಜಿಕ ಕಾರ್ಯಗಳ ಜೊತೆ ಲಕ್ಷಾಂತರ ಭಕ್ತರ ಬಾಳಿಗೆ ಬೆಳಕಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದ ಪ್ರವಾಹ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯಲ್ಲಿ ನ್ಯಾಯವಾದಿ ಸಂಗಮೇಶ್ವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ನಡೆದಿದೆ. ಸಂಗಮೇಶ್ ಅವರು ದುಷ್ಕರ್ಮಿಗಳ ದಾಳಿಯಿಂದ ರಕ್ಷಣೆಗಾಗಿ ಕೈ ಹಡ್ಡ ಹಿಡಿದ ಪರಿಣಾಮ ಅವರ ಕೈ ಬೆರಳುಗಳಿಗೆ ತೀವ್ರ ತರದ ಗಾಯಗಳಾಗಿವೆ. ಅವರನ್ನು ಮಹಾರಾಷ್ಟ್ರದ ಸೋಲಾಪುರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಜಯಪುರ್ ಸೆಪ್ಟೆಂಬರ್ 13ರಂದು ತಂಡವೊಂದು ನ್ಯಾಯವಾದಿಯೊಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಗುರುವಾರ ರಾತ್ರಿ ಹಿಂಡಿ ಪಟ್ಟಣದಲ್ಲಿ ನಡೆದಿದೆ. ಮಂಡ್ಯದ ಎಪಿಎಂಸಿಯ ನೂತನ ಅಧ್ಯಕ್ಷರಾಗಿ ಐನೂರಹಳ್ಳಿ ಮಲ್ಲೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಡ್ಯ ಕೃಷ್ಣರಾಜಪೇಟೆ ಎಪಿಎಂಸಿ ನೂತನ ಅಧ್ಯಕ್ಷರಾಗಿ ಇಂದು ನಡೆದ ಚುನಾವಣೆಯಲ್ಲಿ ಯುವ ಮುಖಂಡ ಐನೂರಹಳ್ಳಿ ಮಲ್ಲೇಶ್ ಅವಿರೋಧವಾಗಿ ಆಯ್ಕೆಯಾದರು. ಮಲ್ಲೇಶ್ ಅವರ ನಾಮಪತ್ರಕ್ಕೆ ಮಾಜಿ ಅಧ್ಯಕ್ಷ ಎಂಪಿ ಲೋಕೇಶ್ ಸೂಚಕರಾಗಿ ಅರ್ಜಿಯನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ಸಮಯದಲ್ಲಿ ಹಾಸನ್ ಜಿಲ್ಲಾ ಪಂಚಾಯತ್ ಸದಸ್ಯ ಪುಟ್ಟಸ್ವಾಮಿಗೌಡ, ಮನ್ಮೂಲ್ ನಿರ್ದೇಶಕ ಎಚ್ಟಿ ಮಂಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿ ಮಂಜೇಗೌಡ ಉಪಸ್ಥಿತರಿದ್ದರು. ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಎಂ ಶಿವಮೂರ್ತಿ, ಎಪಿಎಂಸಿ ನೂತನ ಅಧ್ಯಕ್ಷರಾಗಿ ಆನೆಗೋಳ್ ಕ್ಷೇತ್ರದ ಸದಸ್ಯ ಐನೂರಹಳ್ಳಿ ಮಲ್ಲೇಶ್ ಅವಿರೋಧವಾಗಿ ಆಯ್ಕೆಯಾದರು ಎಂದು ಘೋಷಿಸಿದರು. ಎಪಿಎಂಸಿ ಉಪಾಧ್ಯಕ್ಷ ಅಶೋಕ್, ನಿರ್ದೇಶಕರಾದ ಮಂಜಮ್ಮ, ಮಹೇಶ್ವರಿ, ಸಂಗಾಪುರ್ ಶಶಿಧರ್, ನಾಗರಾಜು, ಸೋಮಸುಂದರ್, ಕೆಎನ್ ಕೃಷ್ಣ, ಬಿಎ ಸುರೇಶ್, ಲೋಕೇಶ್, ನರಸೇಗೌಡ, ಚಂದ್ರ ಆಸಾ, ಕಾರ್ಯದರ್ಶಿ ರಫೀಕ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮಲ್ಲೇಶ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಂಡ್ಯದ ಆಡಳಿತದ ವತಿಯಿಂದ ವಿಶ್ವ ಮಾನವ ನಾರಾಯಣ ಗುರುಗಳ ಜಯಂತಿ ಉತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಮಂಡ್ಯ ಕೆಆರ್ ಪೇಟೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಶಿವಮೂರ್ತಿ ಮಾತನಾಡಿ, ಜಾತಿ ಪದ್ಧತಿ ಹಾಗೂ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಹೋರಾಟ ನಡೆಸಿ ತುಳಿತಕ್ಕೊಳಗಾದವರ ಹಾಗೂ ಅಸ್ಪೃಶ್ಯತೆಯ ನಿವಾರಣೆಗೆ ಶ್ರಮಿಸಿದ ವಿಶ್ವ ಗುರುಗಳಾದ ವಿಶ್ವ ಮಾನವ ನಾರಾಯಣ ಗುರುಗಳ ತತ್ವಗಳು ಹಾಗೂ ಆದರ್ಶಗಳನ್ನು ಸರ್ವರು ಪಾಲಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಸವಿತಾ ಸಮಾಜದ ಅಧ್ಯಕ್ಷ ಡಾಕ್ಟರ್ ಕೆಎಂ ಶಿವಪ್ಪ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಾಮಸ್ವಾಮಿ, ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ದೇವರಾಜು ಮಾತನಾಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಾರಾಯಣ ಗುರುಗಳ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾವು ಕೂಡ ಸರ್ಕಾರಕ್ಕೆ ನಮಗೆ ಎರಡು ಆಪ್ಷನ್ನ ಬಿಟ್ಟಿದ್ರು. ಒಂದು ನೀವು ಅದ್ದೂರಿಯಾಗಿ ಮಾಡಿ, ಇಲ್ಲ ಅಂತ ಅಂದರೆ ಎಲ್ಲ ತಾಲೂಕಿನಲ್ಲೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗ ಉತ್ತರ ಕರ್ನಾಟಕ ಮತ್ತು ನಮ್ಮ ಕೊಡಗು ಮತ್ತು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ತುಂಬ ಪ್ರವಾಹ ಆಗಿ ಸಾಕಷ್ಟು ಜನ ಮನೆ ಕಳ್ಕೊಂಡು ತುಂಬ ಸಮಸ್ಯೆಗಳಿರೋದ್ರಿಂದ ಈ ಏನು ಜಯಂತಿಗೆ ಹಣ ಬರುತ್ತೆ, ಹಣವನ್ನು ನಾವು ಮುಖ್ಯಮಂತ್ರಿ ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳನ್ನು ಕೇಂದ್ರ ಸರ್ಕಾರದಿಂದ ಗ್ರಾಮಸ್ಥರಿಗೆ ವಿತರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಸತ್ತಿ ಗ್ರಾಮದಲ್ಲಿ ಪ್ರವಾಹ ಭೀತಿಗೆ ಒಳಗಾದ ಸುಮಾರು 1500 ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯವನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗಿತ್ತು. ಇಲ್ಲಿ ಹಲವಾರು ಅಧಿಕಾರಿಗಳು ಇದ್ದರು. ನೋಡಲ್ ಅಧಿಕಾರಿಯಾದ ಬಸವರಾಜ್ ಗಲಗಲಿ, ಗ್ರಾಮ ಲೆಕ್ಕಾಧಿಕಾರಿಗಳಾದ ಎಂಎನ್ ಪೂಜಾರಿ, ಸೊಸೈಟಿ ಚೇರ್ಮನ್ ರಾದ ಬಿಆರ್ ಪಾಟೀಲ್ ಅವರು ಕೂಡ ಇದ್ದರು. ಅವರ ಜೊತೆ ಆರ್ಎಸ್ ಅಳೆಮನಿ ಇವರೆಲ್ಲರ ಸಮ್ಮುಖದಲ್ಲಿ ಸತ್ತಿ ಗ್ರಾಮಸ್ಥರಿಗೆ ಹಂಚಿದರು. ಗಲಾಟೆ ಆಗದಂತೆ ನೋಡಿಕೊಳ್ಳಲಿದೆ ಪೊಲೀಸ್ ಅಧಿಕಾರಿ ರಹೀಂ ಖಾನಪುರ್, ಇವರು ಕೂಡ ಹಾಜರಿದ್ದರು.
ದೇವರಹಿಪ್ಪರಗಿ ಮತಕ್ಷೇತ್ರದ ಬಾಲ್ಯಾಳ್ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಇಂದು ದೇವರಹಿಪ್ಪರಗಿ ಮತಕ್ಷೇತ್ರದ ಬಾಲ್ಯಾಳ್ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯ ನಿಧಿಯಿಂದ ಮಂಜೂರಾದ ಸಿಸಿ ರಸ್ತೆಯ ಕಾಮಗಾರಿಯನ್ನ ಶಾಸಕ ಸೋಮನ್ಗೌಡ ಬಿ ಪಾಟೀಲ್, ಸಾಸನೂರು ಅವರ ಸಹೋದರರಾದ ಸಾಹೇಬ್ ಗೌಡ ಪಾಟೀಲ್ ಸಾಸನೂರು ಭೂಮಿ ಪೂಜೆ ನೆರವೇರಿಸಿದ್ರು. ಗೋಕಾಕ್ ಫಾಲ್ಸ್ ಹತ್ತಿರ ಇರುವ ದನದ ಓಣಿಯಲ್ಲಿರುವ ಮನೆಗಳಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿದ್ಯುತ್ ಕಲ್ಪಿಸಬೇಕೆಂದು ಒತ್ತಾಯಿಸಿ ಸೆಪ್ಟೆಂಬರ್ 16 ಬೃಹತ್ ಪಾದಯಾತ್ರೆ ಮಾಡಲಾಗುತ್ತದೆ ಎಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದರು. ಇಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಕಾಕ್ ಪಾಲ್ಸ್ನ ದನದ ಹೋಣಿಯಲ್ಲಿ ಸುಮಾರು 500 ರಿಂದ 600 ಕುಟುಂಬಗಳು ವಿದ್ಯುತ್ ಸಂಪರ್ಕವಿಲ್ಲದೆ ದಿನನಿತ್ಯ ಕತ್ತಲಲ್ಲಿ ಜೀವನ ಕಳೆಯುವಂತಾಗಿದೆ. ನಾಡಿರಲಿ ಕಾಡಿರಲಿ, ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೆ ವಿದ್ಯುತ್ ಒದಗಿಸುವುದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಆದರೆ ಈ ಓಣಿಯಲ್ಲಿ ಹಲವು ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೇ ಇರುವುದು ದುರ್ದೈವ. ಯೋಜನೆ ಇದ್ದರೂ ಜಾರಿಗೆ ತರದಿರುವುದನ್ನ ನೋಡಿದರೆ ಕೊಣ್ಣೂರು ಪುರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಕಡೆಗೆ ಗಮನಹರಿಸಿ ಕತ್ತಲಲ್ಲಿ ಜೀವನ ಸಾಗಿಸುತ್ತಿರುವ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕೆಂದು ಒತ್ತಾಯಿಸಿ ಸೆಪ್ಟೆಂಬರ್ 16 ಪಾದಯಾತ್ರೆಯ ಮೂಲಕ ಗೋಕಾಕ್ ತಹಶೀಲ್ದಾರ್ ಕಚೇರಿಯ ಮುಂದೆ ಬಂದು ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಿಂಗಪ್ಪ ನಾಯಕ್, ದೀಪಕ್ಕ ರಾಯಣ್ಣನವರ್, ಕಾಡಣ್ಣ ಗಣಾಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿ ಮನೆಗೆ ವಿದ್ಯುತ್ ಬೆಳಕು ಇರಲಿ ಅನ್ನುವಂಥ ಒಂದು ಕನಸು ಮತ್ತು ಸಂಕಲ್ಪ ಅವರದಾಗಿದೆ. ಬಹುಶಃ ಈ ಕನಸನ್ನು, ಈ ಸಂಕಲ್ಪವನ್ನು ಸಾಕಾರಗೊಳಿಸಲಿಕ್ಕೆ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಪ್ರಾರಂಭಿಸುವ ಮುಖಾಂತರ ಕಟ್ಟ ಕಡೆಯ ಮನುಷ್ಯನಿಗೂ ಮತ್ತು ಕಟ್ಟ ಕಡೆಯ ಮನೆಗೂ ಸಹಿತ ವಿದ್ಯುತ್ ಸೌಲಭ್ಯ ಕಲ್ಪಿಸುವಂಥ ಒಂದು ವ್ಯವಸ್ಥೆಗೆ ಪೂರಕವಾದ ಕ್ರಮ ಕೈಗೊಂಡಿದ್ದಾರೆ. ಹಾಗೆ ದುರ್ದೈವ, ಯಾವ ಊರಿನಲ್ಲಿ ಜಲವಿದ್ಯುತ್ ಸ್ಥಾವರ ಘಟಕ ಬಹುಶಃ ನಮ್ಮ ರಾಜ್ಯದಲ್ಲೇ ಮೊದಲನೇ ಘಟಕ ಇರಬಹುದು, ಪ್ರಾರಂಭವಾಗಿ 1800 ಅದ್ರ ಜೊತೆಗೇ ದಲಿತರೇ ವಾಸಿಸುವಂಥ, ಅಂದರೆ ವಿಶೇಷವಾಗಿ ST ಸಮುದಾಯ ವಾಸಿಸುವಂಥ, ದನ ಕಾಯಿಲೆ ಉದ್ಯೋಗ ಮಾಡುವಂಥ 500 ಕುಟುಂಬಗಳಿಗೆ ಬಹುಶಃ ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆ ಪುಸ್ತಕವನ್ನ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬಿಡುಗಡೆ ಮಾಡಿದರು. ಪುಸ್ತಕವನ್ನ ಸತೀಶ್ ಜಾರಕಿಹೊಳಿ ಅವರು ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಲೇಖಕರು ಸಿದ್ಧಾರ್ಥ್ ವಾಡಿನವರ್, ರಾಜು ದರಗಶೆಟ್ಟಿ, ಪ್ರಕಾಶ್ ಭಾಗ್ಯವಾಡಿ, ವಿನಯ್ ವಲಗಟ್ಟಿ, ರಿಯಾಜ್ ಚೌಗಲ್, ಮುನ್ನಾ ಭಗವಾನ್, ರವಿ ನಾಯ್ಕರ್ ಮುಂತಾದ ಅತಿಥಿಗಳು ಉಪಸ್ಥಿತರಿದ್ದರು. ಹಾಗೂ ಈ ಪುಸ್ತಕ ರಾಜ್ಯಾದ್ಯಂತ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ಹಾಗೂ ಆನ್ಲೈನ್ನಲ್ಲಿ ಲಭ್ಯವಿದೆ. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ 80 ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಿಸಲಾಯಿತು. ಚಿಕ್ಕೋಡಿಯ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೇರ್ ಅವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಮಾಳಿಂಗರಾಯ್ ಮಂದಿರದಲ್ಲಿ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಮಂಜೂರಾದ 80 ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ಗಳನ್ನು ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ ಅವರು ಹಾಗೂ ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕವಟಗಿ ಮಠಾರ್ ಅವರು ಮಾತನಾಡಿ, ದೇಶದ ಗ್ರಾಮೀಣ ಬಡ ಮಹಿಳೆಯರ ಆರೋಗ್ಯ ಹಾಗೂ ಪರಿಸರದ ಹಿತದೃಷ್ಟಿಯಿಂದ ಕಳೆದ 2015 ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯನ್ನು ಪ್ರಾರಂಭಿಸಿ ಇದುವರೆಗೆ ದೇಶದ ಸುಮಾರು 8 ಮಹಿಳೆಯರಿಗೆ ಉಚಿತ ಗ್ಯಾಸ್ಗಳನ್ನು ವಿತರಿಸಿದ್ದಾರೆ. ಅದೇ ರೀತಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 6,000 ಹಾಗೂ ರಾಜ್ಯ ಸರ್ಕಾರದಿಂದ 4,000 ಒಟ್ಟು 10,000 ರೂಪಾಯಿ ರೈತರ ಖಾತೆಗೆ ನೇರವಾಗಿ ವರ್ಗಾಯಿಸುತ್ತಿದ್ದಾರೆ. ಈ ಭಾಗದಲ್ಲಿ ನೆರೆಯಿಂದ ಹಾನಿಗೊಳಗಾದವರಿಗೆ ರಾಜ್ಯದ ನಮ್ಮ ಬಿಜೆಪಿ ಸರ್ಕಾರದ ಪ್ರತಿ ಕುಟುಂಬಕ್ಕೆ 10,000 ಪರಿಹಾರವನ್ನು ನೀಡುತ್ತಿದೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಹಾರವನ್ನು ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಭಾಷ್ ಚೌಗಲ್, ರೇವಯ್ಯ ಹಿರೇಮಠ್, ಮಲ್ಲಪ್ಪ ಚೌಗಲ್, ಭರತ್ ದೇವಡ್ಕರ್, ವಿಕ್ರಮ್ ಬಣಗೆ, ಅಶೋಕ್ ಸಾಗರ್, ಸಂತೋಷ್ ಚೌಗಲೆ, ಮಹಾದೇವ್ ಚೌಗಲೆ, ಪಕ್ಷದ ಕಾರ್ಯಕರ್ತರು, ಫಲಾನುಭವಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಮಖಂಡಿಯ ಕೃಷ್ಣಾ ನದಿಯ ತೀರದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇಂದು ಜಮಖಂಡಿಯ ಕೃಷ್ಣಾ ನದಿಯ ತೀರದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡಲು ಅನಗತ್ಯ ವಿಳಂಬ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ. ಮುಂಜಾನೆ 11 ಗಂಟೆಗೆ ಹಳೆ ತಹಸೀಲ್ದಾರ್ ಕಚೇರಿಯಿಂದ ಹನುಮಾನ್ ಚೌಕ್ ಹಾಗೂ ಥಿಯೇಟರ್ ಚೌಕ್ ಮತ್ತು ಅಶೋಕ್ ವೃತ್ತದ ಮೂಲಕ ಹಾದು ದೇಸಾಯಿ ವೃತ್ತದಲ್ಲಿ ತಲುಪಿ ಇದೇ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆಯ ಮನವಿಯನ್ನ ಜಮಖಂಡಿಯ ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಇವರಿಗೆ ಮನವಿಯನ್ನ ಸಲ್ಲಿಸಿದ್ರು. ನಿಜವಾಗಲೂ ಅವರಿಗೆ ಆ ಪಾಪ ತಟ್ಟದೇ ಇರುವುದಿಲ್ಲ. ಯಾರು ನಿರಾಶ್ರಿತರ ದುಡ್ಡನ್ನ ಮೋಸ ಮಾಡಿ ತಮ್ಮ ಮನೆಗೆ ತಗೊಂಡು ಹೋಗ್ತಾ ಇದಾರೆ ಅವರಿಗೆ ಆ ಪಾಪ ತಟ್ಟೆ ತಟ್ಟುತ್ತಾನೆ ಅಂತ ಮಾತನ್ನ ನಾನು ಹೇಳಿ ಬಯಸ್ತೇನೆ. ಮಂಡ್ಯ ಮಡವಿನಕೋಡೆ ಗ್ರಾಮದ ಕೆರೆಯ ಮಂದಕೆರೆ ಎಡದಂಡೆ ನಾಲೆಯ ಕಾಲುವೆಯ ನೀರನ್ನ ಹರಿಸಿ ತುಂಬಿಸಿರುವ ಹಿನ್ನೆಲೆಯಲ್ಲಿ ಭರ್ತಿಯಾಗಿದೆ. ಮಂಡ್ಯ ಮಡವಿನ ಕೋಡಿ ಗ್ರಾಮದ ಕೆರೆಯು ಮಂದಗೆರೆ ಎಡದಂಡ ನಾಲೆಯ ಕಾಲುವೆಯ ನೀರನ್ನು ಹರಿಸಿ ತುಂಬಿಸಿರುವ ಹಿನ್ನೆಲೆಯಲ್ಲಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುತ್ತಿರುವುದರಿಂದ ಕೆರೆಯ ಹೇರಿಯು ಒಡೆಯುವ ಭೀತಿಯೂ ಉಂಟಾಗಿದೆ. ಕೋಡಿ ಬಿದ್ದ ನೀರು ಜಮೀನುಗಳಿಗೆ ನುಗ್ಗಿ 100 ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿದ್ದ ಫಸಲು ಜಲಾವೃತವಾಗಿದೆ. ಗ್ರಾಮಸ್ಥರು ಪರಿಸ್ಥಿತಿಯ ಗಂಭೀರತೆಯನ್ನು ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವೀರಣ್ಣ ಅವರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಕೆರೆಯ ಹೇರಿಯನ್ನು ವೀಕ್ಷಿಸಿ ರೈತರೊಂದಿಗೆ ಚರ್ಚೆ ನಡೆಸಿ ತಕ್ಷಣವೇ ಏರಿಗೆ ಮಣ್ಣನ್ನು ಒಡಿಸಿ ಬಲಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಹಾಯಕ ಎಂಜಿನಿಯರ್ಗಳಾದ ನಾಯಕ ದುರಸ್ವಾಮಿ, ರೈತರಾದ ವಿಜಯ್ ಕುಮಾರ್, ಗಂಗಾಧರ್, ಪ್ರವೀಣ್, ಮನು ಮತ್ತಿತರರು ಉಪಸ್ಥಿತರಿದ್ದರು. ದನಕರು ತೊಳೆಯೋದಕ್ಕೆ ಮತ್ತೆ ನೀರು ಕುಡಿಸೋದಕ್ಕೆ ಇಳಿದು ಇದು ರ್ಯಾಂಪ್ ತರ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನೀರು ಬಂದಿದೆ. ಇದಕ್ಕೆ ಈಗ ನಾನು ಮಣ್ಣಾಗ್ತಾ ಇದ್ದೀನಿ ಮತ್ತು ನಾನು ಗ್ರಾಮಸ್ಥರಲ್ಲೂ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ದನಕರು ಇಳಿಯೋದಕ್ಕೆ ಮೇಲ್ಭಾಗದಲ್ಲಿ ಇಳಿಸಿ ನೀರು ಕುಡಿಸಿ, ಇಲ್ಲಿ ಇಳಿಸಬಾರ್ದು, ಏರಿ ಡ್ಯಾಮೇಜ್ ಆದರೆ ಅಪಾರ ನಷ್ಟ ಉಂಟಾಗುತ್ತೆ. ನಾನು ಗ್ರಾಮಸ್ಥರ ಮುಖವಾಗಿ ಮನವಿ ಮಾಡಿದ್ದೀನಿ ಮತ್ತು ಈಗ ತಕ್ಷಣಕ್ಕೆ ನಾನೀಗ ಮಣ್ಣಾಕೋದಕ್ಕೆ ನಾನು ಏರ್ಪಾಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಈರಣ್ಣ ಎಡಬಲಿ, ಎಚ್ ಎಲ್ ಬಿ ಸಿ. ಮಂಡ್ಯ ಕೆಕ್ಕೇರಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟದ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಕ್ಕೇರಿ ಸುರೇಶ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆ ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ವರದಾನವಾಗಿದೆ. ವಿದ್ಯಾರ್ಥಿಗಳು ಸತತವಾದ ಅಭ್ಯಾಸವನ್ನು ಮಾಡಿ ಉತ್ತಮವಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮುವ ಮೂಲಕ ತಂದೆ ತಾಯಿ ಶಿಕ್ಷಕರಿಗೆ ಗ್ರಾಮಕ್ಕೆ ಹೆಸರು ತಂದುಕೊಡಬೇಕು ಎಂದರು. ಕಿಕ್ಕೇರಿ ಸಮೀಪದ ಆನೆಗೋಳು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ಕಬ್ಬಡಿ ಪಂದ್ಯದಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೆದರು. ಕಾರ್ಯಕ್ರಮದಲ್ಲಿ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಬಾಬುರಾಜ್, ಪುಟ್ಟೇಗೌಡರು, ಮುಖಂಡರಾದ ಚಂದ್ರಮೋಹನ್, ಸೊಳ್ಳೆಪುರ್ ಕೇಶವಮೂರ್ತಿ, ರಾಜಣ್ಣ, ಪಾಂಡು, ಪ್ರಾಂಶುಪಾಲರಾದ ಹನುಮಂತ್, ಶಿಕ್ಷಕರಾದ ಲೇಪಾಕ್ಷಿಗೌಡರು, ಕುಮಾರಸ್ವಾಮಿ, ಲಿಂಗಣ್ಣಸ್ವಾಮಿ, ಎಸ್ಬಿ ಲೋಕೇಶ್, ಅಂತೋನಿ ಸ್ವಾಮಿ ಸೇರಿದಂತೆ ಕೃಷ್ಣರಾಜಪೇಟೆಯ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ತುಂಬ ಸಂತೋಷವಾಗಿದೆ ಸರ್. 2019 ಮತ್ತು 20 ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನೆಗೋಳ, ಈ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಎಲ್ಲ ಕಾಲೇಜುಗಳನ್ನು ಬೀಟ್ ಮಾಡಿ ನಮ್ಮ ಕಾಲೇಜಿಗೆ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಅಂದರೆ ನಮ್ಮ ಕಾಲೇಜಿನ ಪರವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆಟವನ್ನು ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಸರ್. ಅದೇ ರೀತಿ ಅತ್ಯುತ್ತಮವಾಗಿ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಕಾಲೇಜಿನ ಕ್ರೀಡಾ ಕಾರ್ಯದರ್ಶಿ ಶ್ರೀ ಚನ್ನೇಗೌಡರವರಿಗೂ ಹಾಗೂ ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಮೆಂಟರ್ ಅಂದರೆ ಅವ್ರಿಗೆ ಪ್ರೋತ್ಸಾಹದಾಯಕವಾದ ಕೆಲಸ ಮಾಡಿದ್ರು ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಹರೀಶ್ ಅವರಿಗೂ ಹಾಗೂ ಮಂಜುನಾಥ್ ಇಷ್ಟು ಉಪನ್ಯಾಸಕರು ಅವರಿಗೂ ಸಹಿತ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗೆ ತುಂಬ ಸಂತೋಷ ಆಗ್ತಿದೆ ನಮ್ಮ ಮಕ್ಕಳಿಗೆ ಈ ಒಂದು ತಾಲೂಕು ಲೆವೆಲಲ್ಲಿ
ಫಸ್ಟ್ ಪ್ರೈಸ್ ಅನ್ನು ಬಂದಿದ್ದಕ್ಕೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಶಿವದೇವಯ್ಯ ಸರ್. ಸರ್, ಇದು ಗ್ರಾಮೀಣ ಮಟ್ಟದಲ್ಲಿ ತುಂಬಾ ದಿನಗಳಿಂದ ಕನಸಾಗಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಜವಳಿ ಸಚಿವೆ ಸ್ಮೃತಿ ಇರಾನಿ ಅವರನ್ನ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೂಗುಚ್ಚ ನೀಡಿ ಸ್ವಾಗತಿಸಿದರು. ಪೋಷಣ ಅಭಿಯಾನ್ ಯೋಜನೆಯ ಪ್ರಗತಿ ಪರಿಶೀಲನೆಗೆ ಇಂದು ಬೆಂಗಳೂರಿಗೆ ಆಗಮಿಸಿದ ಗೌರವಾನ್ವಿತ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಜವಳಿ ಸಚಿವರಾದ ಸ್ಮೃತಿ ಇರಾನಿ ಅವರನ್ನ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಿದರು. ನಂತರ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾನ್ಯ ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಹಾಗೂ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸಮ್ಮುಖದಲ್ಲಿ ಪೋಷಣ್ ಅಭಿಯಾನ್ ಯೋಜನೆಯ ಕುರಿತು ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಓಂ ಪೃಥ್ವಿ ರಾಸಾಯನಿಕ ಮುಕ್ತ ನೈಸರ್ಗಿಕ ಉತ್ಪನ್ನಗಳಾಗಿವೆ ಎಂದು ಹರ್ಷಿಕಾ ಪ್ರಿಯವಂದನ ತಿಳಿಸಿದರು. ಓಂ ಪೃಥ್ವಿ ರಾಸಾಯನಿಕ ಮುಕ್ತ ನೈಸರ್ಗಿಕ ಉತ್ಪನ್ನಗಳು ಜಾನಪದ ಪದ್ಧತಿಯ ಔಷಧಿಯ ಮೂಲವನ್ನು ಅಧ್ಯಯನ ಮಾಡಿ ರಾಸಾಯನಿಕ ಮುಕ್ತ ಆರೋಗ್ಯ ವಿಶೇಷವಾಗಿ ಸೌಂದರ್ಯ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವ ಪುಟ್ಟ ಸಂಸ್ಥೆ ಓಂ ಪೃಥ್ವಿ. ಈ ಸಂಸ್ಥೆಯು 11 ಉತ್ಪನ್ನಗಳು ಯಾವುದೇ ಪ್ರಿಸರ್ವೇಟಿವ್ ಬಳಸದೆ ರಾಸಾಯನಿಕ ಬಳಸದೆ ತಯಾರಾಗುತ್ತವೆ. ಶಿಶುವಿನ ಪೌಡರ್, ಬಾಡಿ ವಾಶ್ ಪೌಡರ್, ಫೇಸ್ ಪ್ಯಾಕ್ ಪೌಡರ್, ಸನ್ಟ್ಯಾನ್ ಪೌಡರ್, ಏರ್ ವಾಶ್ ಪೌಡರ್, ಮುಖದ ಪೌಡರ್, ಹೆರಿಗೆಯ ನಂತರದ ಸ್ಕ್ರಚ್ ಮಾರ್ಕ್ ರಿಮೂವಲ್ ಪೌಡರ್, ಕುಂಕುಮ, ಅಲ್ಲುಜುವ ಪುಡಿ ಹಾಗೂ ಎಣ್ಣೆ ಇವರ ಉತ್ಪನ್ನಗಳು. ಈ ಎಲ್ಲವೂ ನೈಸರ್ಗಿಕ ನಮ್ಮ ಪ್ರಕೃತಿಯಲ್ಲಿ ಸಿಗುವ ಹೂಗಳು, ಎಲೆಗಳು, ಬೇರುಗಳನ್ನು ಉಪಯೋಗಿಸಿ ತಯಾರಿಸಲ್ಪಡುತ್ತದೆ ಎಂದು ಹರ್ಷಿತಾ ಪ್ರಿಯವಂದನ್ ಅವರು ತಿಳಿಸಿದರು. ರೈತರ ಹಿತರಕ್ಷಣೆಗೆ ಸರ್ಕಾರ ವಿಶೇಷ ಬಜೆಟ್ ಕಾನೂನು ರೂಪಿಸಲಿ ಎಂದು ಪತ್ರಕರ್ತ ಬಸವರಾಜ್ ಆಗ್ರಹಿಸಿದ್ದಾರೆ. ಹೌದು, ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಘಟಕ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ರಾಜ್ಯ ಪದಾಧಿಕಾರಿಗಳಾದ ಚನ್ನಪ್ಪ ಪೂಜೇರ್, ಜಯಶ್ರೀ ಗುರುವಯ್ಯನವರ್, ರಾಘವೇಂದ್ರ ನಾಯಕ್, ಮುತ್ತು ಚಿಕ್ಮಟ್ ಹಾಗೂ ಗ್ರಾಮದ ಹಿರಿಯರಾದ ಗದ್ಗಯ್ಯ ಹಿರೇಮೆಟ್ರ ಅವರು, ಕರ್ನಾಟಕ ಯುವ ಜಾಗೃತಿ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಅವರು, ಮೌಲಾನಾ ಅವರು ಹಾಗೂ ಪದಾಧಿಕಾರಿಗಳು ಮತ್ತು ಗ್ರಾಮದ ರೈತರ ನೇತೃತ್ವದಲ್ಲಿ ಸಂಘ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ರೈತ ಪರ ಹೋರಾಟಗಾರ ಬಸವರಾಜು ಮಾತನಾಡಿ, ರೈತರ ಹಿತರಕ್ಷಣೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವಿಶೇಷ ಬಜೆಟ್ ಹಾಗೂ ಕಾನೂನು ರೂಪಿಸಬೇಕೆಂದು ಆಗ್ರಹ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಂಚಾಲಕಿಯಾದ ಜಯಶ್ರೀ ಗುರುವಯ್ಯನವರು ಮಾತನಾಡಿ, ರೈತರ ಪ್ರಸ್ತುತ ಪರಿಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿದ್ದು ರೈತರ ಹಿತರಕ್ಷಣೆಗಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಗ್ರಾಮದ ರೈತರಿಗೆ ಹಸಿರು ಶಾಲು ದೀಕ್ಷೆ ಮಾಡಲಾಯಿತು. ರೈತರ ಈ ವ್ಯವಸ್ಥೆ ಹೆಂಗ್ ತಿಳ್ಕೊಂಡರು, ಇಲೆಕ್ಷನ್ ಬತ್ತಪ್ಪ ಅಂದ್ರ ಆ ಮೊಮೆಂಟ್ದಾಗ ನಮಗೆ 100 ರೂಪಾಯಿ ಕ್ವಾಟ್ರ ಕಟ್ಟು ಓಟ್ ಹಾಕ್ಸ್ ಹೋಗ್ಬಿಡ್ತಾರ, ಬಗೆಯರ್ ಮಾತು ನಾವು ಅದಕ್ಕೆ ಓಟ್ ಹಾಕಿಬಿಡತ್ತು. ಅಲ್ಲೇ ನಮ್ಮ ಹಕ್ಕನ್ನು ಕಾಕುವಂಥ ವ್ಯವಸ್ಥೆ ಇವತ್ತು ಈ ವ್ಯವಸ್ಥೆಗೆ ಆಗಿಬಿಟ್ಟೈತಿ. ಅದಕ್ಕೆ ಇದೆಲ್ಲ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮದ ಯಾ ನರೇಂದ್ರ ಮೋದಿ, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಸಮಸ್ಯೆ. ಬೆಳಗಾವಿ ಜಿಲ್ಲೆಯ ಅಥಣಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ತಾಲೂಕು ಘಟಕ ಸಂಯುಕ್ತ ಆಶ್ರಯದಲ್ಲಿ ಅಭಿವೃದ್ಧಿಯ ಬಗ್ಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಅಥಣಿ ತಾಲೂಕಿನ ಪಟ್ಟಣದ ಅಭಿವೃದ್ಧಿ ಸಲುವಾಗಿ ಟ್ರಾಫಿಕ್ ಸಿಗ್ನಲ್ ಸಮಸ್ಯೆ ಒಂದು, ಟ್ರಾಫಿಕ್ ಪೊಲೀಸ್ ಠಾಣೆ ಕೆರೆ ಅಭಿವೃದ್ಧಿ ಆಗಿರಬಹುದು, ರಾಜ್ಯ ರಸ್ತೆ ಅಭಿವೃದ್ಧಿ ವಂಚಿತವಾಗಬಾರದು ಎಂದು ಒಂದು ಆರ್ಟಿಒ ಆಫೀಸ್ ಕುರಿತು ಇವರಿಗೆ ಮನವಿ ಸಲ್ಲಿಸಲಾಯಿತು. ಉಪ ಮುಖ್ಯಮಂತ್ರಿಗಳು ಮಾತನಾಡಿ, ನೀವು ಹೇಳಿರುವ ಎಲ್ಲವನ್ನ ಮಾಡುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದರು. ಭಾರತೀಯ ಕಿಸಾನ್ ಸಂಘ ಹಾಗೂ ಅಥಣಿ ಸಮಸ್ತ ನಾಗರಿಕ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದೇನು ಮನವಿ ಅಂದರೆ, ಅಥಣಿಯಲ್ಲಿ ಶೀಘ್ರವಾಗಿ ಒಂದು ಆರ್ಟಿಒ ಆಫೀಸ್ ಆಗಬೇಕು, ಆಮೇಲೆ ಅಥಣಿಯಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಬೇಕು ಹಾಗೂ ಅಥಣಿಯಲ್ಲಿ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅದನ್ನು ಶೀಘ್ರವಾಗಿ ಕೊಟ್ಟು ಕಾರ್ಯಾಚರಣೆ ಮಾಡಿದೆ. ಅದೇ ರೀತಿ ಒಂದು ಗಣಪತಿ ಗುಡಿಯಲ್ಲಿ ಒಂದು ದಿವಸ ಒಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಬುರಾನ್ ಸಾಹೇಬ್ ಊರು ಸತಿ ವಿಜೃಂಭಣೆಯಿಂದ ನಡೆಯಿತು. ಜರುಗಿದ ರಾಷ್ಟ್ರೀಯ ಮಟ್ಟದ ಕುಸ್ತಿ ಕ್ರೀಡೆಗಳಿಗೆ ಚಾಲನೆಯನ್ನ ನೀಡಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಚಿದಾನಂದ್ ಲಕ್ಷ್ಮಣ್ ಸವದಿ ಅವರು ಮಾತನಾಡಿದ್ರು. ಅವರ ಜೊತೆ ಪ್ರದೀಪ್ ನಂದಗಾಂವ್, ಪ್ರಶಾಂತ್ ಅಕ್ಕೋಳ, ಜಡ್ ಪಿ ಶ್ರೀಶೈಲ್ ಗಸ್ತಿ, ಟಿಪಿ ಜಡೆಪ್ಪ ಕುಂಬಾರ್, ನಿವೃತ್ತ ಶಿಕ್ಷಕರು ಪಾಂಡು ಹೊನ್ನ ಕಡಬಿ ಅನೇಕರು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಊರಿನ ಗ್ರಾಮಸ್ಥರು ಕೂಡ ಹಾಜರಿದ್ದರು. ಈ ವರ್ಷ ಮನಾಕಿ ಬಂದ್ರಿ
ಯಾರು ಇರಾಣದವ್ರ ನಾಳೆ ಬುಧವಾರ ದಿವಸ 18ನೇ ತಾರೀಕು ನೀವು ಎಲ್ಲ ಬರ್ರಿ ಮುಂದಿನ ವರ್ಷ ಅದಪ್ಪ ಅಂದ್ರೆ ವಿದೇಶಿ ಕುಸ್ತಿ ಅವರು ಪಣಜಿ ಆಡ್ತಾರ ಅದು ಸತ್ಯ ವಿದೇಶಿ ಕುಸ್ತಿ ಆಡ್ಸ್ಬೇಕಂತ ನಮ್ಮ ಅಭಿವೃದ್ಧಿ ಅದನ್ನ ಆಚೆ ತೋರಿಸ್ಬೇಕು ನಮ್ಮ ಅಭಿವೃದ್ಧಿ ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ಬೇಕಂತ ತಿಳ್ಕೊತೀನಿ. ವಿಜಯಪುರ ಜಿಲ್ಲೆಯಲ್ಲಿ ಕೆಎಸ್ಆರ್ಪಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಎಸ್ಐ ಶಬ್ಬೀರ್ ಬಸಾಪುರಿ ಅವರು ಕರ್ತವ್ಯದ ವೇಳೆಯಲ್ಲಿ ಹೃದಯಾಘಾತದಿಂದ ಅಸುನೀಗಿದ್ದು ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ಸಮಾಜದಲ್ಲಿ ಶಾಂತತೆಯನ್ನ ಮೂಡಿಸಿ ನ್ಯಾಯವನ್ನ ಕಾಪಾಡುವಂತಹ ಕೆಎಸ್ಆರ್ಪಿ ಇಲಾಖೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶಬ್ಬೀರ್ ಬಸಾಪುರಿ ತಡರಾತ್ರಿ ಕರ್ತವ್ಯದಲ್ಲಿರುವಾಗಲೇ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಬೆಳಗಾವಿ ತಾಲೂಕಿನ ವಂಟಮುರಿ ಮೂಲದವರಾದ ಇವರು ಕಳೆದ 29 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇತ್ತೀಚೆಗಷ್ಟೇ ಎಎಸ್ಐ ಆಗಿ ಪ್ರಮೋಷನ್ ಪಡೆದು ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ತಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. डर लग रहा है ಇದು ವಿದಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.